ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ಒಂದಿನಗಳು ವ್ಯಾಲಿಂಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಐದು ಪುಟ ನೂರ ಇಪ್ಪತ್ತೈದು ನೂತನ ಸೃಷ್ಟಿಯ ವ್ಯವಸ್ಥಾ ಕ್ರಮ ಪ್ರಭಾವಶಾಲಿಗಳಾದ ಆದಿ ಸವೆಯ ಈ ಸೇವಕರುಗಳಲ್ಲಿ ಯಾರೇ ಆಗಲಿ ಬಿರುದು ಗೌರವ ಮತ್ತು ಜನರ ಪ್ರಶಂಸೆ ಸನ್ಮಾನ ಪೂಜ್ಯ ಭಾವವನ್ನು ಪಡೆಯುವ ಸಲುವಾಗಿ ಶಿಲುಬೆ ಜಪಮಾಲೆ ಮುಂತಾದವುಗಳೊಡನೆ ಯಾಜಕ ಉಡುಪುಗಳನ್ನು ಧರಿಸಿದವರಲ್ಲ ಯಾಕೆಂದರೆ ಕರ್ತನು ಅವರಿಗೆ ಅವರಲ್ಲಿ ಹೆಚ್ಚು ಸೇವೆ ಮಾಡಿದವರು ಅತಿ ಮುಖ್ಯರೆನಿಸಿಕೊಳ್ಳುತ್ತಾರೆಂದು ಬೋಧಿಸಿದ್ದಾನೆ ಈ ಉದಾಹರಣೆಯಾಗಿ ಹಿಂಸಾಚಾರದ ದೆಸೆಯಿಂದ ಸಭೆಯು ಚದುರಿ ಹೋಗಿ ಸಭೆಯಲ್ಲಿ ವ್ಯಾಪಿಸಿ ಅವರನ್ನು ಎರಸುಲೇಮಿನಿಂದ ಹೊರಹಾಕಿದಾಗ ಹನ್ನೊಂದು ಮಂದಿಯು ಧೈರ್ಯವಾಗಿ ನಿಂತು ಏನೇ ಬಂದರೂ ಎದುರಿಸಲು ಸಿದ್ಧರಾದರು ಯಾಕೆಂದರೆ ಈ ಪರೀಕ್ಷೆ ಸಮಯದಲ್ಲಿ ಹೊರಗಿನ ಸಭೆಗಳು ಎರಸುಲೇಮಿನಡೆಗೆ ಅವರತ್ತ ಪ್ರೋತ್ಸಾಹ ನಿರೀಕ್ಷಣೆ ಮತ್ತು ಸಹಾಯಗಳಿಗಾಗಿ ನೋಡುವವರಾಗಿದ್ದರು ಅವರು ಸಹ ತಲೆ ತಪ್ಪಿಸಿಕೊಂಡಿದ್ದಾರೆ ಇಡೀ ಸಭೆಯ ಸಭೆಯು ಗಾಬರಿಗೊಂಡು ಭಯಭ್ರಾಂತವಾಗುತ್ತಿತ್ತು ಯಾಕೋಬನ ಯಾಕೋಬನು ಹೆರೋದನ ಕತ್ತಿಯಿಂದ ಹತನಾದದ್ದನ್ನು ನಾವು ನೋಡುತ್ತೇವೆ ನೋಡುತ್ತೇನೆ ಅದರಂತೆ ಪೇತರನ್ನು ಸಹ ಸರಪಣಿಗಳಿಂದ ಕಟ್ಟಲ್ಪಟ್ಟವನಾಗಿ ಇಬ್ಬರು ಸಿಪಾಯಿಗಳಿಂದ ಸೆರೆಮನೆಗೆ ತಳ್ಳಲ್ಪಟ್ಟದನ್ನು ನೋಡುತ್ತೇವೆ ಅಪೋಸ್ತ್ರ ಕೃತ್ಯಗಳು ಹನ್ನೆರಡು ಒಂದರಿಂದ ಆರು ಪೌಲ ಮತ್ತು ಸೀಲರು ತಮ್ಮ ಸೇವಾ ಸೇವಾವಧಿಯಲ್ಲಿ ನೇಮಕಾವರ್ತಿ ಪೆಟ್ಟುಗಳನ್ನು ತಿಂದು ಸೆರೆಮನೆಗೆ ತಳ್ಳಲ್ಪಟ್ಟರು ಮತ್ತು ಅವರ ಕಾಲುಗಳಿಗೆ ಕೋಳಗಳನ್ನು ಬಿಗಿಯಲಾಯಿತು ಪೌಲನು ಈ ಎಲ್ಲ ವೇದನೆಗಳೊಂದಿಗೆ ಹೋರಾಡಿದನು ಅಪೋಸ್ತ್ರ ಕೃತ್ಯಗಳು ಹದಿನಾರು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕು ಎರಡು ಕುರಿತ ಹನ್ನೊಂದು ಇಪ್ಪತ್ತ್ಮೂರು ಮತ್ತು ಮೂವತ್ತ್ಮೂರು ಅವರು ಪ್ರಭುಗಳಂತೆ ಕಂಡುಬಂದರು ಅಥವಾ ಪ್ರಭುಗಳಂತೆ ನಟಿಸಿದರೂ ಖಂಡಿತವಾಗಿಯೂ ಇಲ್ಲ ಪೇತ್ರನು ಈ ಸಂಗತಿಗಳ ಬಗ್ಗೆ ಸ್ಪಷ್ಟವಾಗಿದ್ದಾನೆ ಹಿರಿಯರನ್ನು ದೇವರ ಮಂದೆಯನ್ನು ಕಾಯಲು ಸಮಾಲೋಚಿಸಿದಾಗ ಆತನವರಿಗೆ ನಿಮ್ಮ ಮಂದೆ ಎಂದು ಹೇಳದೆ ದೇವರ ಮಂದೆ ಎಂದು ಮೇಯಿಸಿರಿ ಎಂದು ಹೇಳುತ್ತಾನೆ ಆತನವರಿಗೆ ಈಗಿನ ಅನೇಕ ದೇವರ ಸೇವರುಗಳು ಅನೇಕ ದೇವರ ಸೇವಕರುಗಳು ಹೇಳುವಂತೆ ನಿಮ್ಮ ಮುಂದೆ ನಿಮ್ಮ ಮಂದೆ ನಿಮ್ಮ ಜನರು ನಿಮ್ಮ ಸಭೆ ಎಂದು ಹೇಳದೆ ದೇವರ ಮಂದೆ ಎಂದು ಅದನ್ನು ಕರ್ತನ ಸ್ವಾಸ್ಥ್ಯದ ಪ್ರಭುಗಳಂತೆಲ್ಲ ನಮ್ರತೆ ಪ್ರಾಮಾಣಿಕತೆ ಅತ್ಯಾಸಕ್ತಿ ದೈವತ್ವ ಇವುಗಳಿಂದ ಕೂಡಿದ ಉತ್ತಮ ಮಾದರಿಗಳ ಮಾದರಿಗಳಂತೆ ಮೇಯಿಸಬೇಕೆಂತಲೂ ಹೇಳಿದ್ದಾನೆ ಒಂದು ಪೇತ್ರ ಐದು ಒಂದರಿಂದ ಮೂರು ದೇವರು ಅಪೋಸ್ತಲರಾದ ನಮ್ಮನ್ನು ಮರಣ ವಿಧಿ ಹೊಂದಿದವರು ಎಂಬಂತೆ ಕಡೆಯವರಾಗಿ ತೋರಿಸಿದ್ದಾನೆಂದು ನನಗೆ ತೋಚುತ್ತದೆ ನಾವು ದೇವದೂತರಿಗೂ ಮನುಷ್ಯರಿಗೂ ಅಂತೂ ಜಗತ್ತಿಗೆಲ್ಲ ನೋಟವಾದೆವು ನಾವಂತೂ ಕ್ರಿಸ್ತನ ನಿಮಿತ್ತ ಹುಚ್ಚರಾಗಿದ್ದೇವೆ ನಾವು ಮಾನಹೀನರು ನಾವು ಹಸಿದವರು ಬಾಯಾರಿದವರು ಮೈಗೆ ವಸ್ತ್ರವಿಲ್ಲದವರು ಮನೆಯಿಲ್ಲದವರು ಸ್ವಂತ ಕೈಗಳಿಂದ ಕೆಲಸ ಮಾಡಿ ದುಡಿಯುವವರು ಆಗಿದ್ದೇವೆ ಬಯಸಿಕೊಂಡು ಹರಸುತ್ತೇವೆ ಹಿಂಸೆ ಪಟ್ಟು ಸಹಿಸುತ್ತೇವೆ ಈಗಿನವರೆಗೂ ಲೋಕದ ಕಸವು ಎಲ್ಲದರ ಹೊಲಸ ಎಂಬಂತೆ ಆಗಿದ್ದೇವೆ ಒಂದರ ಒಂದು ಕುರಿತ ನಾಲ್ಕು ಒಂಬತ್ತರಿಂದ ಹದಿಮೂರು ಇವುಗಳಲ್ಲಿ ಅವರು ಒಡೆಯರಂದೇ ಕಂಡುಬಂದಿದ್ದಾರೋ ಇಲ್ಲ ಕೆಲವು ಸಹೋದರರು ದೇವರ ಸ್ವಾಸ್ಥ್ಯದ ಮೇಲೆ ದೊರೆತನ ಮಾಡುತ್ತಿದ್ದಂತೆ ಕಂಡಾಗ ಅವರ ಆಲೋಚನೆಗೆ ವಿರುದ್ಧವಾಗಿ ಪೌಲನ್ನು ವ್ಯಂಗ್ಯವಾಗಿ ಈಗಾಗಲೇ ನೀವು ತೃಪ್ತರಾಗಿದ್ದೀರಿ ಈಗಾಗಲೇ ಐಶ್ವಂತ ಐಶ್ವರ್ಯವಂತರಾದಿರಿ ನಮ್ಮ ಸಹಾಯವಿಲ್ಲದೆ ಅರಸರಾದಿರಿ ಒಂದು ಕುರಿತ ನಾಲ್ಕು ಎಂಟು ಎಂದು ಹೇಳಿ ಮುಂದೆ ಅವರಿಗೆ ನಮ್ರತೆಯಿಂದ ನನ್ನನ್ನು ಅನುಸರಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ವಚನ ಹದಿನಾರು ಎನ್ನುತ್ತಾನೆ ಪುನಃ ಆತನು ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರೆಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆಯ ವಾರ್ತೆಯವರೆಂತಲೂ ಎಣಿಸಬೇಕು ವಚನವೊಂದು ಎಂತಲೂ ಹೇಳುತ್ತಾ ಹೇಳುತ್ತಾನೆ ಪುನಃ ಇದೇ ಅಪೋಸ್ತಲನ್ನು ಮುಂದುವರೆದು ಸುವಾರ್ತೆಯನ್ನು ನಮ್ಮ ವಶಕ್ಕೆ ಒಪ್ಪಿಸಿದೆನಲ್ಲ ಎಂದು ಯೋಚಿಸುವವರಾಗಿ ಮನುಷ್ಯರನ್ನು ಮೆಚ್ಚಿಸಬೇಕೆನ್ನದೇ ಹೃದಯವನ್ನು ಪರಿಶೋಧಿಸುವ ದೇವರನ್ನು ಮೆಚ್ಚಿಸಬೇಕೆಂದು ಮಾತನಾಡುತ್ತೇನೆ ನಿಮಗೆ ತಿಳಿದಿರುವಂತೆ ನಾವು ಎಂದಿಗೂ ಮುಖಸ್ತುತಿಯನ್ನು ಮಾಡುವವರಾಗಿ ಕಂಡುಬಂದಿಲ್ಲ ಮತ್ತು ದುರ್ವಶೆಯನ್ನು ಮರೆ ಮಾಡುವುದಕ್ಕಾಗಿ ವೇಷವನ್ನು ಹಾಕಿಕೊಂಡವರಾಗಿಲ್ಲ ಇದಕ್ಕೆ ದೇವರೇ ಸಾಕ್ಷಿ ಇದಲ್ಲದೆ ನಾವು ಕ್ರಿಸ್ತನ ಅಪೋಸ್ತಲನಾಗಿರುವುದರಿಂದ ನಮಗೆ ಗೌರವವನ್ನು ಕೊಡಬೇಕೆಂದಲೂ ಹೇಳಬಹುದಾಗಿದ್ದರೂ ಮನುಷ್ಯರಿಂದ ಬರುವ ಮಾನವನ್ನು ನಿಮ್ಮಿಂದಾಗಲಿ ಇತರರಿಂದಾಗಲಿ ಹೊಂದಲು ಅಪೇಕ್ಷಿಸುವುದಿಲ್ಲ ತಾಯಿಯು ತನ್ನ ಮಕ್ಕಳನ್ನು ಪೋಷಿಸುತ್ತಾಳೆ ಎಂಬಂತೆ ನಾವು ನಿಮ್ಮ ಮಧ್ಯದಲ್ಲಿ ವಾತ್ಸಲ್ಯದಿಂದ ನಡೆದುಕೊಂಡಿದ್ದೇವೆ ಒಂದು ತೆಸಲನಿಕಾ ಎರಡು ನಾಲ್ಕರಿಂದ ಏಳು ಅಪೋಸ್ತ್ರರು ಯಾವುದೇ ಶಾಪವನ್ನಾಗಲಿ ಶಾಸನವನ್ನಾಗಲಿ ಶಾಪವನ್ನಾಗಲಿ ನೀಡಲಿಲ್ಲ ಆದರೆ ಅವರ ಪ್ರೀತಿಯ ವಿನಂತಿಗಳಲ್ಲಿ ನಮಗೆ ಹೊಲಸೋ ಎಂಬಂತೆ ಒಂದು ಕುರಿತನಾಗಬಹುದು ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ ಪಿಲಿಪ್ ನಾಲ್ಕು ಮೂರು ವೃದ್ಧನನ್ನು ಗದರಿಸದೆ ತಂದೆ ಎಂದು ಭಾವಿಸಿ ಬುದ್ಧಿ ಹೇಳು ಒಂದು ತಿಮ್ಮತಿ ಐದು ಒಂದು ಎಂಬ ಮಾತುಗಳು ದೊರಕುತ್ತವೆ ಆದಿ ಸಭೆಗಳು ಅಪಸ್ತ್ರರ ದೈವ ಭಕ್ತಿ ಮತ್ತು ಶ್ರೇಷ್ಠ ಮಟ್ಟದ ಆತ್ಮಿಕ ತಿಳುವಳಿಕೆ ಜ್ಞಾನವನ್ನು ಮತ್ತು ಅವರು ನಿಜವಾಗಿಯೂ ಆಗಿರುವಂತೆ ಕರ್ತನು ಆರಿಸಿಕೊಂಡು ಆತನ ರಾಯಭಾರಿಗಳೆಂದು ಸರಿಯಾಗಿಯೇ ಗೌರವಿಸಿದರೂ ಅವರು ಕಲಿ ಕಲಿಯುವವರಂತೆಯೇ ಅವರ ಪಾದಗಳ ಬಳಿಯಲ್ಲಿ ಕುಳಿತರು ಆದರೂ ಶೂನ್ಯ ದೃಷ್ಟಿಯಾದ ಪ್ರಶ್ನಾತೀತ ಮನಸ್ಸಿನಿಂದ ಸ್ವಭಾವವುಳ್ಳವರಾಗಿ ಆದರೆ ತನ್ನನ್ನು ಪರೀಕ್ಷಿಸಿ ಸಾಕ್ಷಿಯನ್ನು ಖಾತರಪಡಿಸಿಕೊಳ್ಳುವ ಸ್ವಭಾವವುಳ್ಳವರಾಗಿ ಒಂದು ವ್ಯೋಹನ ನಾಲ್ಕು ಒಂದು ಒಂದು ತೆಸಲೋನಿಕ ಐದು ಇಪ್ಪತ್ತೊಂದು ಯಶ ಎಂಟು ಇಪ್ಪತ್ತು ಅಪೋಸ್ತಲರು ಅವರಿಗೆ ಬೋಧಿಸುವಾಗ ಈ ರೀತಿಯ ಮನೋವೃತ್ತಿಗಾಗಿ ಸಂತೋಷಿಸಿದರು ಅವರ ನಿರೀಕ್ಷೆಗೆ ಒಂದು ಕಾರಣದ ಅವಶ್ಯಕತೆ ಇತ್ತು ಮತ್ತು ಅವರು ಅದನ್ನು ಪ್ರೋತ್ಸಾಹಿಸಿದರು ಈ ಪ್ರೋತ್ಸಾಹವು ಮಾನವ ತಂತ್ರಜ್ಞಾನ ಮತ್ತು ವಿಚಾರ ಸರಣಿಯು ಪುಸಲಾಯಿಸುವಿಕೆಯಂತಿರದೆ ಸಭೆಯ ಮೇಲೆ ನಿಲ್ಲಬೇಕೆಂದು ನಿರೂಪಣೆಯಾಗಿತ್ತು ಒಂದು ಕುರಿತ ಎರಡು ನಾಲ್ಕು ಮತ್ತು ಐದು ಅವರು ತಮ್ಮ ಬಗ್ಗೆ ಒಂದು ಅಂಧತ್ವದ ಮೂಢನಂಬಿಕೆಯನ್ನು ಬೆಳೆಸಿಕೊಳ್ಳಲಿಲ್ಲ ಕರ್ತನೇ ವಾಕ್ಯವನ್ನು ಆಶೀರ್ವಿಸಲಿ ಆಮೇಲೆ